ಕೆ ಸೋಮಶೇಖರ್ ಎಲ್ಲರೂ ವಾಪಸ್ ಬರ್ತಾರೆ ಅಂತ ಚರ್ಚೆ ಆಗ್ತಿದೆ, ನಿಮ್ ಮತ್ತೆ ಗರ್ವಾಪ್ಸಿ ಆಗ್ತಿದೆ, ನಿಮ್ಗೆ ಏನ್ ಸತ್ಯ ಸಹಮತ ಇದೆಯಾ ಅಥವಾ ಬದಲಿ ಯಾವ್ದು ಮಾಹಿತಿ ಇಲ್ಲ. ಮುಂದೆ ಈಗ ಪಕ್ಷ ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಯಾರು ಬೇಕಾದ ಬರ್ಬೋದು, ಅದರಾಗ ಯಾರು ನಮ್ಗೆ ದಾರ ನಾವು ಅವು ಕೂಡ ಹಿರಿಯ ಸಚಿವರು ಇದ್ದೀರಿ, ಮತ್ತೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ವರ್ಚಸ್ಸು ಎಲ್ಲವೂ ಕೂಡ ಗೊತ್ತಿದೆ. ಹೋದಂತವ್ರು ಯಾರಾದ್ರೂ ಮತ್ತೆ ನಿಮ್ಮನ್ನ ಏನಾದ್ರೂ ಸಂಪರ್ಕ ಮಾಡಿದ್ರ? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡ್ತೇವೆ, ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಸರಿ, ಇನ್ನೊಂದು ಈಗ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಮತ್ತೆ ಸಮುದಾಯವಾರು ಡಿಸಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಚರ್ಚೆ ಏನಾಗಿದೆ ನೋಡಿ ಸರ್? ನಮ್ಮ ಪಕ್ಷ ಎಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವ್ ಯಾರು ಏನು ಮಾತಾಡಿದ್ವಿ, ಏನು ಹುದ್ದೆ ಬಂದ್ರೆ ಸ್ವೀಕಾರ ಮಾಡಿದ್ರೆ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಜವಾಬ್ದಾರಿ. ಈ ನಿಮ್ ಜೊತೆ ಬಂದಂತ ಚಲುವರಾಯ್ ಸ್ವಾಮಿ ಅವ್ರಿಗೆ ಯಾಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾಕೆ ಸಹಿಸಕ್ ಆಗ್ತಿಲ್ಲ ಸರ್? ಅವ್ರ ಕೇಳಿದ್ರು ನೀವ್ ಹೇಳಿದ್ರೆ ಸರ್ ಸಹಿಸಕ್ ಆಸೆ ನಡೆದಿಲ್ಲ ಸಚಿವರಾಗಿರ್ಲಿಲ್ಲ, ಇವರೇ ಮೇಲೆ ಕೂಡ ಆಗಿರ್ಲಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ ಕೆಲವು ದಿನಗಳಿಂದ ಸುಳ್ಳು ಅದೆಲ್ಲ, ನಿನ್ನೆ ಮೊನ್ನೆ ಎಲ್ಲ ಮಾತಾಡೋದೇ ಮಾತಾಡಿದ್ವಿ, ಬೈಕಿಂಗ್ ಬೈಕ್ ಮುಗಿಸಿಕೊಂಡಿದ್ವಿ, ಜೊತೆಯಲ್ಲೇ ಇದ್ವಿ ನಾನು ಸಿಎಂ ಡೆಪ್ಯೂಟಿ ಸಿಎಂ ಎಲ್ಲ ಜೊತೆಯಲ್ಲೇ ಇದ್ವಿ, ಜೊತೆ ಊಟ ಮಾಡಿದ್ವಿ. ಕುಮಾರಸ್ವಾಮಿ ಅವರಿಗೆ ಯಾಕೋ ಜಮೀರ್ ಅಮೌಂಟ್ ಅವರ ವಿಚಾರದಲ್ಲಿ ಅಷ್ಟೇ ಇಲ್ಲ ಮಾತಾಡ್ತಾರೆ, ಯಾಕೆ ಸಾಫ್ ಆಗ್ತಿದ್ದಾರೆ ವಿಚಾರ ನೀವು ಬಿಟ್ಟ ನಮ್ದು ನಾನು ಮಾತಾಡಿದ್ರೆ ತೋರಿಸಿ ನಾನು ತೋರಿಸ್ತೀನಿ ಇಲ್ಲಪ್ಪ ಮಾಧ್ಯಮದಲ್ಲಿ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ವಿ. ನಾಲ್ಕು ಸ್ಕೀಮ್ ಅಲ್ಲಿ ಒಂದು ಸ್ಕೀಮ್ ಇನ್ನೊಂದು ಒಂದು ಸ್ಕೀಮ್ ಡ್ರೈವರ್ ಆಗಿರ್ಬೇಕು ಇರ್ಬಾರ್ದು, ಅವನು ಮಾಲೀಕ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದ್ಬಿಟ್ಟು 8 ಲಕ್ಷ ರೂಪಾಯಿ ಅವ್ರ ಚಾಯ್ಸ್ ಯಾವ್ದಾರ ವೆಹಿಕಲ್ ಫೋರ್ ವೀಲರ್ ವೆಹಿಕಲ್ ಯಾವ್ದಾರ ವೆಹಿಕಲ್ ತಗೊಂಡು ಅವರು ಫೋರ್ ವೀಲರ್ ವೆಹಿಕಲ್ ಯಾವ್ದಾರ ತಗೊಂಡಿರೋ 3 ಲಕ್ಷದಲ್ಲಿ ನಾವು ಸಬ್ಸಿಡಿ ಕೊಡ್ತೀವಿ, ನಾವೇ ಲೋನ್ ಮಾಡ್ಕೊಡ್ತೀವಿ. ಆ ವೆಹಿಕಲ್ ವ್ಯಾಲ್ಯೂ ಎಷ್ಟಿರ್ತದೆ ಅದರಿಂದ ಬರೀ ಒಂದು 10% ಕಟ್ಟಬೇಕು. ಈಗ 80 ಲಕ್ಷ 8 ಲಕ್ಷ ಅಂದ್ರೆ 80,000 ರೂಪಾಯಿ ಲೋನ್ ಕಟ್ಟಬೇಕು, 80,000 ರೂಪಾಯಿ ಇನ್ಶೂರ್ ಪೇಮೆಂಟ್ ಕಟ್ಟಬೇಕು, ಮಿಕ್ಕಿದ್ದು ನಾವು 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ, ಮಿಕ್ಕಿದ್ದು ಬ್ಯಾಂಕ್ ಅಲ್ಲಿ ನಾವೇ ಬ್ಯಾಂಕ್ ಲೋನ್ ಮಾಡಿ ಅವನು ಬರೇ ಡ್ರೈವರ್ ಆಗಿ ಡ್ರೈವರ್ ಇರಬಾರ್ದು ಮಾಲೀಕ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಹೊಸ ಸ್ಕೀಮ್ ತಂದಿದ್ವಿ. ಮುಂಚೆ ಇತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇತ್ತು, ಈ ಬಿಜೆಪಿ ಸರ್ಕಾರವನ್ನ ಆ ಸ್ಕೀಮ್ ಅನ್ನ ರದ್ದು ಮಾಡಿದ್ದು, ಈಗ ರೀಲಾಂಚ್ ಮಾಡಿದ್ವಿ ನಾವು ಈ ಸ್ಕೀಮ್ ಅನ್ನ. ಅದ್ರ ಜೊತೆಯಲ್ಲಿ ಈ ಬಹಳಷ್ಟು ಮಕ್ಕಳು ಅಬ್ರಾಡ್ ಹೋಗ್ತಾರೆ, ಬಡವ್ರ ಮಕ್ಕಳು ಅಬ್ರಾಡ್ ಓದಕ್ಕೆ ಹೋಗ್ತಾರೆ, ಆ ಬಡವ್ರ ಮಕ್ಕಳು ಅಬ್ರಾಡ್ ಮಕ್ಕಳನ್ನ ಅವ್ರನ್ನ ದುಡ್ಡು ಇದ್ಕೊಳ್ತಾ ಇರಲಿಲ್ಲ, ಸ್ಕಾಲರ್ಶಿಪ್ ಕೊಡ್ತಾ ಇರಲಿಲ್ಲ, ಲೋನ್ ಅಂತ ನಾವು ಲೋನ್ ಕೊಡ್ತಾ ಇದ್ವಿ, ನಾವು 20 ಲಕ್ಷ ಅಂತ ಲೋನ್ ಕೊಡ್ತಾ ಇದ್ವಿ. ಆ ಸ್ಕೀಮ್ ಅನ್ನೋರು ಬಿಜೆಪಿ ರದ್ದು ಮಾಡಿದ್ರು, ತಿರ್ಗಾ ಆ ಸ್ಕೀಮ್ ಅನ್ನು ನಾವು ಇವತ್ತಿಂದ ಚಾಲನೆ ಮಾಡಿದ್ವಿ. ಯಾರು ಅಬ್ರಾಡ್ ತಮ್ಮ ಬಡವ್ರ ಮಕ್ಕಳು ಚೆನ್ನಾಗಿ ಓದ್ಬೇಕಂತ ಹೇಳಿ ಅಬ್ರಾಡ್ ಹೋಗ್ಬೇಕಂತಿದ್ರು, ಅವ್ರ ದುಡ್ಡು ಇರಲ್ಲ, ಈಗ ಹಾಗಾಗಿ ಅವ್ರಿಗೆ 20 ಲಕ್ಷ ಅಂತ ನಾವು ಲೋನ್ ಕೊಡ್ತಾ ಇದ್ವಿ, ಆ ಲೋನ್ ಅನ್ನ ಅದು ಚಾಲನೆ ಮಾಡಿದ್ವಿ. ಅದ್ರ ಜೊತೆಯಲ್ಲಿ 25,000 ವಿಡೋಸ್ ಇದ್ದಲ್ಲ, ವಿಡೋಸ್ ಅಂದರೆ ಹೆಣ್ಮಕ್ಳು ಆಮೇಲೆ ಡೈವರ್ಸಿ ಅವ್ರಿಗೆ 25,000 ತಗೊಳ್ಬೇಕಂತ ಇದು 4 ಸ್ಕೀಮ್ ಅನ್ನ ಹೊಸ ಸ್ಕೀಮ್ ಅನ್ನ ತಂದಿದ್ದು. 25,000 ಲೋನ್, 25,000 ಸಬ್ಸಿಡಿ. ಅವರು ಇವತ್ತಿದ್ದಾರೆ ಲಾಂಚ್ ಮಾಡ್ಬಿಟ್ಟಿದ್ದೀವಿ ನಾವು, ಇವತ್ತಿದ್ದಾರೆ ಡೆಡ್ ಲೈನ್ ಆತರ ಇಲ್ಲ, ಟೈಮ್ ಪೀರಿಯಡ್ ಇರ್ತದೆ ಅವ್ರಿಗೆ, ಟೈಮ್ 1 ಮಂತ್ ಅಂತ ಟೈಮ್ ಪೀರಿಯಡ್ ಇರ್ತದೆ, 1 ಮಂತ್ ಅಂದ್ರೆ ಅರ್ಜಿ ಹಾಕೋದು. ಇವತ್ತಿಂದ ಇವತ್ತು ಓಪನ್ ಮಾಡಿದ್ವಿ ನಾವು, ಇವತ್ತಿಂದ 1 ತಿಂಗಳು ಅಂದ್ರೆ ಬರೋ ತಿಂಗಳು 20 ಡಿಸೆಂಬರ್ ಅದೇ 1 ತಿಂಗಳು ನೋಡೋಣ 1 ತಿಂಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.